ಪ್ರಶ್ನೆ ಕೇಳಿದಾಗ ಮಾತ್ರ ನೀವು ಚರ್ಚೆ ಮಾಡಿ, ಕೇವಲ ಒಂದು 20 ಸೆಕೆಂಡ್ಗಳು ಮಾತ್ರ ಟೈಮ್, ಅಷ್ಟೊಳಗಾಗಿ ನೀವು ಉತ್ತರವನ್ನು ಕೊಡಬೇಕು. ಯಾವ ಹಂತದಲ್ಲಿ ಎಷ್ಟು ಅಂಕಗಳಿರುತ್ತೆ ಮತ್ತು ಏನೆಲ್ಲ ಇರುತ್ತೆ ಅಂತೇಳಿ ನಾನು ಆರಂಭ ಮಾಡಿಬಿಡೋಣ. ಲೇಟ್ ಮಾಡೋ ತಡ ಮಾಡಬೇಡ. ಮೊದಲನೇ ಒಂದು ಹಂತ ಯಾವುದು ಅಂದ್ರೆ ನೇರ ಪ್ರಶ್ನೆ, ನೇರ ಉತ್ತರ. ಇಲ್ಲಿ ರೂಲ್ಸ್ ಏನಪ್ಪ ಅಂತಂದ್ರೆ, ನಾವು ತಂದೆ ತಾಯಿ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತೀವಿ, ಅವ್ರು ನೇರವಾಗಿ ಉತ್ತರವನ್ನ ಕೊಡಬೇಕು, ಯಾವುದೇ ಆಪ್ಷನ್ಗಳು ಇರಲಿಲ್ಲ, ನೇರವಾಗಿ ಉತ್ತರ ಕೊಡಬೇಕು. ಅಲ್ಲಿ ಅವರೇನಾದ್ರು ಸರಿ ಉತ್ತರ ಹೇಳಿದ್ರೆ ಅವರಿಗೆ ಅಂಕಗಳು ಎಷ್ಟಪ್ಪ ಅಂದ್ರೆ 10 ಅಂಕಗಳು, ಒಂದು ಪ್ರಶ್ನೆಗೆ 10 ಅಂಕಗಳು ಇರ್ತವೆ. ಆದರೆ ಇಲ್ಲಿ ನಕಾರಾತ್ಮಕ ಉತ್ತರಗಳಿಗೆ ಯಾವುದೇ ರೀತಿಯಾದ ಅಂಕಗಳು ಕಡಿತನೂ ಇರಲಿಲ್ಲ, ಜೊತೆಗೆ ಬೇರೆ ಟೀಮ್ಗೂ ಕೂಡ ಯಾವುದೇ ರೀತಿ ಅವಕಾಶ ಇರಲಿಲ್ಲ. ಈ ಒಂದು ಸೂತ್ರದಲ್ಲಿ ಮಾತ್ರ ನೇರ ಪ್ರಶ್ನೆ, ನೇರ ಉತ್ತರ. ಯಾವುದೇ ಕಾರಣಕ್ಕೂ ನೀವು ಪಾಸ್ ಅನ್ನೋದಾಗಲಿ ಅಥವಾ ಬೇರೆ ಏನೇನಿಲ್ಲ, ತಪ್ಪು ಉತ್ತರ ಹೇಳಿದ್ರು ಅಡ್ಡಿ ಇಲ್ಲ, ಆದರೆ ಅದಕ್ಕೆ ಅಂಕಗಳು ಇರಲಿಲ್ಲ, 0. ನೀವು ನೇರ ಪ್ರಶ್ನೆ ನೇರ ಉತ್ತರ. ಈ ಒಂದು ನಾವು ಮೊದಲನೇ ಒಂದು ಅಂತ ಇದು ಫಸ್ಟ್ ಸ್ಟೇಜ್ ಅಂತ ಕರಿತೀವಿ. ಇದರಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿದಾಗ ಏನು ಮಾಡಬೇಕು, ನೇರವಾಗಿ ನಾನು ಉತ್ತರವನ್ನು ನೋಡಬೇಕು. ಅಲ್ಲಿ ನೀವು ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮ್ಗೆ ಎಷ್ಟು ಇರುತ್ತೆ ಮಾಸು 10 ಅಂಕಗಳನ್ನು ನೀಡಲಾಗುತ್ತೆ. ಆದರೆ ಇಲ್ಲಿ ನಕಾರಾತ್ಮಕವಾದ ಯಾವುದೇ ಅಂಶಗಳಿಲ್ಲ, ಜೊತೆಗೆ ತಪ್ಪು ಉತ್ತರ ಹೇಳಿದಾಗ ಕೂಡ ಯಾವುದೇ ಅಂಶಗಳನ್ನ ಕಡಿಯಲ್ಲ. ಆದರೆ ಮುಂದಿನ ಸೂತ್ರಗಳಲ್ಲಿ ಬದಲಾವಣೆ ಆಗುತ್ತೆ. ಈ ಸೂತ್ರಕ್ಕೆ ಮಾತ್ರ ಇವಾಗ ಆರಂಭ ಮಾಡೋಣ. ಭೀಮಾಬಾಯಿ.
ಸರ್ ಒಂದು ರೌಂಡ್ ಒಂದು ವಿಡಿಯೋ ಮಾಡಬೇಕು. ಇದರಲ್ಲಿ ಪ್ರಸಂಗ ಒಂದು ರೌಂಡ್ ಆಗ್ತದೆ, ಒಂದು ವಿಡಿಯೋ ಮುಗಿಸ್ಬಿಟ್ಟು.